Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೆ ಸರ್ ಯಾಕೆ ಹಿಂಗ್ ಓಡ್ ಬರ್ತಿದ್ಯಾ? ಏನಾಯ್ತು? ಹೇಳ್ತೀನಿ ಹೇಳ್ತೀನಿ. ಈಚೆಗೆ ಹಸ್ವಾಗ್ತಿದ್ಯಂತೆ, ನೀವ್ ಹೋಗಿ ಅವ್ರಿಗೆ ಊಟ ಬಡಿಸಿ. ನಾನೇನು ಒಂದ್ ಮನೆ ಕೆಲ್ಸ್ತವಳ, ಹಸುವು ಅಂದಾಗೆಲ್ಲ ಅವನ್ ಮುಂದೆ ತಟ್ಟೆ ಹಿಡ್ಕೊಂಡು ನಿಂತ್ಕೊಳಕ್ಕೆ. ಅತ್ತೆ ಏನಿನ್ನು ಇಲ್ಲೇ ನಿಂತಿದ್ದೀರಾ? ಬೇಗ ಹೋಗಿ. ಗಂಡನ್ಗೆ ಹಸ್ವಾದಾಗ ಬಿಸಿ ಬಿಸಿಯಾಗಿ ಅವ್ರಿಗೆ ಇಷ್ಟ ಆಗಿರೋ ಅಡ್ಗೆನ ಬಡಿಸಿದ್ರೆ ಅವ್ರಿಗೆ ತುಂಬಾ ಖುಷಿ ಆಗತ್ತೆ. ಹೆಂಡತಿಗಿನ್ನೂ ಹತ್ರ ಆಗ್ತಾರೆ. ಇದೆಲ್ಲ ನಾನ್ ನಿಮಗ್ ಹೇಳ್ಕೊಡ್ಬೇಕಾ? ಓ, ಮ್ಯಾಟ್ರ್ ಈ ತರ ಎಲ್ಲ ಇದೆಯಾ? ತತ್ ನನ್ ಬುದ್ಧಿಗೆ ಇದೆಲ್ಲ ಹೊಳಿಯೋದೇ ಇಲ್ವಲ್ಲ. ಇವಳು ಇರೋದಕ್ಕೆ ನಾಯಿ ತರ ಓಡ್ ಬಂದು ಎಲ್ಲ ಹೇಳ್ತಾಳೆ. ಗುಡ್ ಗುಡ್, ವೆರಿ ಗುಡ್. ಹೌದೇನಮ್ಮ, ನಿಜವಾಗ್ಲೂ ನೀನ್ ಹೇಳದ್ಮೇಲೆ ನನಗ್ ನೆನ್ಪಾಯ್ತು. ಅದಕ್ಕೆ ಹೇಳ್ತಾ ಇದೀನಿ, ಬೇಗ ಹೋಗಿ ಈಚೆಗೆ ಊಟ ಬಡಿಸಿ, ಅವ್ರ ಪಕ್ಕದಲ್ಲೇ ಕುತ್ಕೊಂಡು ಅವ್ರಿಗೆ ಏನ್ ಬೇಕು ಬೇಡ ಎಲ್ಲ ವಿಚಾರಿಸಿ. ಅವಾಗ ನಿಮ್ ಬಾಂಡಿಂಗ್ ಸ್ಟ್ರಾಂಗ್ ಆಗತ್ತೆ. ಹೋಗಿ. ಹಾ ಸರ್, ಈಗ್ಲೇ ಹೋಗ್ತೀನಿ. ಥ್ಯಾಂಕ್ ಯು. ಇತ್ತೀಚೆಗೆ ನೀವ್ ಸರಿಯಾಗಿ ಊಟ ಮಾಡ್ತಿಲ್ಲಪ್ಪ. ಸಾಕು, ನೀನ್ ಬಡಿಸ್ತೀಯ ಅಂದ್ರೆ ಭಯ ಆಗತ್ತ. ನಾನು ಅಡಿಗೆ ಚೆನ್ನಾಗಿ ಮಾಡಲ್ವಾ? ಯು ನೋ ವಾಟ್, ಆಸ್ ಅ ಶೆಫ್ ನಿನ್ ಕುಕಿಂಗ್ಗೆ ಔಟ್ ಆಫ್ ಔಟ್ ಕೊಡ್ತೀನಿ. ನಾನು ಬರೋದ್ರೊಳಗೆ ಇವಳ ಕೈಲಿ ಊಟ ಬಡಿಸ್ಕೊತಿದ್ಯಲ್ಲೋ ಅಭಿ, ಅಷ್ಟೊಂದು ಅವಸರ ಏನಿತ್ತು ನಿನ್ಗೆ? ಆದ್ರೆ ನೀನ್ ಜಾಸ್ತಿ ಬಡಿಸ್ಬಿಡ್ತೀಯ, ಅದಕ್ಕೆ ಭಯ ಅಂತ ಹೇಳಿದ್ದು. ನೀವ್ ನನ್ನ ಈ ತರ ಹೊಗಳ್ತಾ ಇದ್ರೆ ನಂಗ್ ತುಂಬಾ ಮುಜುಗರ ಆಗತ್ತೆ ರೀ. ಓ, ಬಂದ್ಯಾ? ಬಾ ಬಾ ಬಾ. ನಿನಗ್ ನಾನಿವತ್ ಕೊಡೋ ಮರ್ಯಾದೆ ಸಾಕಪ್ಪ ಸಾಕು ಅನ್ಸ್ಬೇಕು, ಆ ತರ ಮರ್ಯಾದೆ ಕೊಡ್ತೀನಿ. ನೀನು ಊಟ ಮಾಡು. ಅಯ್ಯೋಯ್ಯೋ ಬೇಡ, ಗಂಡ ಊಟ ಮಾಡುವಾಗ ಹೆಂಡತಿ ಊಟ ಮಾಡಬಾರ್ದು. ಆ ತರ ಮಾಡಿದ್ರೆ ನಮ್ ಸಂಸ್ಕೃತಿ ಅಲ್ಲ ಅಲ್ವಾ? ಅದಕ್ಕೆ ನೀವು ಊಟ ಮಾಡಿ, ಆಮೇಲೆ ನಿಮ್ ತಟ್ಟೆಲ್ಲೇ ಊಟ ಮಾಡ್ತೀನಿ. ಇದೆಲ್ಲ ತುಂಬಾ, ಪ್ಲೀಸ್ ನೀವೇನು ಹೇಳ್ಬೇಡಿ. ಹೆಂಡತಿಯಾಗಿ ಇದು ನನ್ನ ಕರ್ತವ್ಯ, ಇದು ನನ್ನ ಪ್ರೀತಿ. ಹೇಳ್ರಿ. ರೀ ಅಂತೆ ರೀ, ಥತ್, ಈ ಸೀನ್ ನೋಡಕ್ಕೆ ಅಲ್ಲಿಂದ ಇಲ್ಲಿಗೆ ಬರ್ಬೇಕಿತ್ತ? ಅಂತರಲ್ಲಿ ಕಾಣಿಸ್ತಾ ಇಲ್ಲ. ಅಬ್ಬಾ, ಎದುರು ಕಟ್ಕೊಂಡಿರೋ ಹೆಂಡತಿ ಇದ್ರು ನಮ್ ಜಪ ಮಾಡ್ತಿದ್ದಾನೆ ಅಂದ್ರೆ ಗಾಡಿ ಇನ್ನೂ ಟ್ರ್ಯಾಕ್ ಅಲ್ಲೇ ಇದೆ ಅಂತ ಅರ್ಥ. ಮೊದ್ಲು ಅವನ್ ಮುಂದೆ ಹೋಗ್ಬೇಕು. ಅಭಿ ಕರ್ದ್ಯಾ? ಬಾ ಕೂತ್ಕೋ, ಊಟ ಮಾಡು. ಅಯ್ಯೋ, ಅಕ್ಕನಾಗ್ಲೇ ಊಟ ಆಯ್ತು. ಅವ್ರಾಗ್ಲೇ ಊಟ ಮಾಡಿ ಒಂದ್ ರೌಂಡ್ ರಿಲ್ಯಾಕ್ಸ್ ಆಗಿ ಬಂದಿದ್ದಾರೆ ಅನ್ಸುತ್ತೆ ಅಲ್ವಾ ಅಕ್ಕ? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.